ಅಲಂಕರಿಸಿದಂತ ಎಲ್ಲ ಸನ್ಮಾನಿತರೆ. ನಾನು ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರೆಲ್ಲ ಕಲಾವಿದರಾಗಿಟ್ಕೊಂಡು ಇದು ಹತ್ತಿರದ ಒಬ್ರು ಒಬ್ಬರು ಎಲ್ರು ಒಂದಲ್ಲ ಅಂದ್ರೆ ಹತ್ತಿರದ ಮಹಾರಥ ಆಗಿದ್ರು ಅವರೆಲ್ಲರೂ ಕೂಡ. ಮೇಲಾಗಿ ನಮ್ಮ ರೋಹಿತ್ ಅಷ್ಟ ಆಗ್ಬೇಕು ವಯಸ್ಸು ನಮ್ಗೆಲ್ಲರೂ ಹಿರಿಯೋರು. ಅವ್ರ ಜೊತೆ ಒಳಗೆ ಇವತ್ತು ನಾವು ಕೂತಿದ್ವಿ ಅಂತ ಹೇಳಿದ್ರೆ ಇದೊಂದು ಸೌಭಾಗ್ಯ ಅಂದ್ಕೋತೀನಿ ನಾನು. ನಮ್ಮ ವೃತ್ತಿನೇ ಶುರುವಾಗಿದ್ದೆ ಉಪಾಧ್ಯಾಯ ವೃತ್ತಿಯಿಂದ. ನಮ್ದು ನಮ್ಮಲ್ಲಿ ನಮ್ಮ ತಂದೆ ಮೇಸ್ಟ್ ಆಗಿದ್ರು, ನಮ್ಮ ಅಣ್ಣ ರಾಮೇಗೌಡ ಅಂತ ರಾಮೇಗೌಡ ಅವ್ರು ಮೇಸ್ಟ್ ಆಗಿದ್ರು, ಅವರಿಲ್ಲ ಇವಾಗ. ಆಮೇಲೆ ನಾನು ಕೂಡ ಮೇಸ್ಟ್ ಆದೆ. ನಾನು ಮೇಸ್ಟ್ ಆಗಿದ್ದು ಒಂದು ಸಂದರ್ಭ ಕಾಕತಾಳಿ ನ್ಯಾಯ ಅದನ್ನ ಹೇಳ್ಬಿಡ್ತೀನಿ. ನಾನು ಟೀಚರ್ಸ್ ಟ್ರೈನಿಂಗ್ ಮಾಡಿದೆ, ಆ ಪಿ ಯು ಸಿ ಫೇಲ್ ಆಗ್ಬಿಟ್ಟಿತ್ತು, ಎರಡು ಪಾರ್ಟ್ ಹೊರಗಿತ್ತು. ಸರಿ, ಯಾರೋ ಇದ್ದರು ಒಬ್ರು ಗೋಂದ್ ಶೆಟ್ಟಿ ಅಂತ ನಿಡುಗಟ್ಟ ಅಂತಿದೆ ಮಧುರ ಹತ್ರ, ನಿಡುಗಟ್ಟ ಅಂತಿದೆ ಮಧುರ ಹತ್ರ, ಅವರು ನಾನು ಮಂಡ್ಯದಲ್ಲಿ ಟ್ರೈನಿಂಗ್ಸ್ಗೆ ಬಂದಿದ್ದೆ. ಆಗ ಅವರು ನನ್ನ ಕಂಡ್ರೆ ಅವರು ಡಿಪಾರ್ಟ್ಮೆಂಟ್ ಟೀಚರ್ ಅವರು, ಅವ್ರು ಟ್ರೈನಿಂಗ್ ಬಂದಿದ್ರು. ನನ್ನ ಕಂಡ್ರೆ ಬಹಳ ಪ್ರೀತಿ, ಯಾವಾಗಲೂ ನಾನು ಕರ್ಕೊಂಡೋಗಿ ತಿಂಡಿ ಕೊಡ್ಸಿದ್ರು, ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ರು ನನ್ನ ಬೈದ್ರು, ನೀನು ಯಾಕೆ ಹೀಗೆ ಮಾಡಿದೆ, ನೀನು ನೀನು ಚೆನ್ನಾಗಿ ಓದ್ಬೇಕಾಯ್ತಲ್ಲ, ಯಾಕೆ ಹೀಗೆ ಬಂದೆ, ಇದು ಎರಡು ಪಾರ್ಟ್ ಹೋಗ್ಬಿಡ್ತು ಅಂತ. ಇಲ್ಲ, ನೀ ಪುನಃ ಕಟ್ ಪಿ ಸಿ ಕಟ್ಬಿಟ್ಟು ಪುನಃ ಚೆನ್ನಾಗಿ ಓದ್ಬೇಕು ನೀನು ಅಂತ ಹೇಳಿದ್ರು. ಅಷ್ಟರಲ್ಲಿ ಏನಾಯ್ತಪ್ಪ ಅಂದ್ರೆ, ನಮ್ಮ ತಂದೆ ಅಪ್ಪಾಜಿ ಕೂಡ ನಮ್ಮ ಟೀಚರ್ ಆಗಿದ್ರು, ಅವ್ರು ಕೇರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ನಾನು ಮಡ್ರಾಸಲ್ಲಿದ್ದೆ, ನಮ್ಮ ಅಕ್ಕ ಬಂದಾಗಿದ್ದೆ, ಅಲ್ಲಿಂದ ನಾನು ನಮ್ಮ ಅಕ್ಕ ಬಾಬಾನ ಕೇರ್ ಹಾಸ್ಪಿಟಲ್ಗೆ ನೋಡಿಕೊಂಡು ಹೋದ್ವಿ. ಅದು ತಮ್ಮಯ್ಯ ಅಂತ ಒಬ್ರು ಚಿಕ್ಕನಾಯ್ ಕಳಿಸಿದೆ ಸಾಗರ, ಚಿಕ್ಕನಾಯ್ ನಮ್ಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಕೂಡ ಮೇಸ್ಟ್ ಆಗಿದ್ದೆ. ಆ ತಮ್ಮಯ್ಯ ನಮ್ಮ ಮಾಸ್ಟರ್ ಬಂದರು ನಮ್ಮ ತಂದೆ ನೋಡ್ಲಿಕ್ಕೆ, ಅವ್ರಿಗೆ ಒಂದು ಕೊಲೀಗ್ಸ್ ಚೆನ್ನಾಗಿತ್ತು. ಏನ್ ಮಾಡ್ತಾ ಇದೀಯಪ್ಪ ಅದು ನೋಡಿ ತಮ್ಮಯ್ಯನವ್ರೆ, ಹೇಳಿ ಮತ್ತೆ ಕೇಳಲ್ಲ, ನಮ್ಮ ಸಂಸಾರ ಸಹ ಕಷ್ಟ ಆಗ್ತದೆ, ಇವನು ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ, ಮೇಸ್ಟ್ ಆಗಿ ಹೋಗಲ್ಲ, ಓದ್ಬೇಕು ಅಂತಾನೆ. ಆವಾಗ ಅವ್ರು ಹೇಳಿದ್ರು, ಈಗ ಅರ್ಥ ಮಾಡಬೇಡ ಚಿನ್ನ ಗೌಡ, ನೀನು ಒದ್ದು ಕೆಲಸ ಸೇರ್ಕೊ, ಕೆಲಸ ಸೇರ್ಕೊಂಡು ಆಮೇಲೆ ಓದು. ಅವಾಗ ತಾನೆ ಈ ಕರಸ್ಪಾಂಡೆನ್ಸ್ ಕೋರ್ಸ್ ಶುರು ಆಗ್ತಾ ಇತ್ತು, ಕರಸ್ಪಾಂಡೆನ್ಸ್ ಕೋರ್ಸ್. ಸರಿ ಅಂತ ಹೇಳಿ ಮಂಚಯ್ಯ ಅಂತ, ಎಸ್ ಮಂಚಯ್ಯ ಅಂತ ಹೇಳಿ ಮೈಸೂರಿನಲ್ಲಿ ಅವಾಗೆಲ್ಲ ಡಿ ಓ ಡಿ ಓ ಅಂತ ಕರೆದಿದ್ರು ಡಿಸ್ಟ್ರಿಕ್ಟ್ ಆಫೀಸರ್, ಅವ್ರ ಹತ್ರ ಹೋಗಿ ಕೇಳಿದೆ, ಅವಾಗ ಯಾಕಪ್ಪ ನೀನು ಎರಡು ವರ್ಷ ಟ್ರೈನಿಂಗ್ ಮಾಡಿದ್ಮೇಲೆ ಕೆಲಸಕ್ಕೆ ಹೋಗಿಲ್ಲ, ಈಗ ಆಗಿದೆ ಅಂತಂದ್ರೆ ಹುಷಾರಿಲ್ಲ. ತಕ್ಷಣ ಕೆಲಸ ಆರ್ಡರ್ ಕೊಟ್ಟು ಲೊಕ್ಕನಳ್ಳಿದ್ದೀನಿ ಕೊಳ್ಳೆಗಲ್ಲದ ಲೊಕ್ಕನಳ್ಳಿ, ಅಲ್ಲಿಗೆ ನೀನು ಎಷ್ಟ ಹೋಗಿ ಕಳಿಸಿದ್ದೀನಿ ಹೋಗು. ಅಲ್ಲಿಂದ ನನ್ನ ಮೈಸ್ಟರ್ ವೃತ್ತಿ ಶುರುವಾಯಿತು. ಹಾಗೆ ನಡ್ಕೊಂಡು ಬಂತು. ಮೈಸೂರಿಗೆ ಬಂದಮೇಲೆ ನಾನು ಈ ಕರಸ್ಪಾಂಡೆನ್ಸ್ ಕೋರ್ಸ್ ಶುರುವಾಯಿತು, ಪಿ ಸಿ ಪಾಸ್ ಮಾಡಿಕೊಂಡೆ, ಆಮೇಲೆ ಬಿ ಎ ಮಾಡಿಕೊಂಡೆ, ಎಮ್ ಎ ಮಾಡಿದೆ, ಬಿ ಎಡ್ ಮಾಡಿಕೊಂಡೆ, ಎಲ್ಲೂ ಮಾಡ್ಕೊಂಡೆ. ಅಂದರೆ ಒಬ್ಬ ಮನುಷ್ಯ ಏನು ಕೇಳ್ಬೋದು ಏನು ಮಾಡೋಕ್ಕಾಗಲ್ಲ ಅದನ್ನು, ಅದು ಮನಸ್ಸಿದ್ರೆ ಮಾತ್ರ ಅಂತ ಹೇಳಿ ನನಗೆ ದೊಡ್ಡವ್ರು ಹೇಳ್ಕೊಡ್ತಾ ಇದ್ರು. ಆ ರೀತಿ ಬೆಳೆದೆ. ನಾನು ಗಾಂಧಿನಗರಕ್ಕೆ ಬಂದಿದ್ದು ಆಕಸ್ಮಿಕ, ನಿಜವಾಗಿಕೊಂಡು ಗಾಂಧಿನಗರಕ್ಕೆ ಬಂದವನಲ್ಲ ನಾನು. ನನಗೆ ಈ ಆಸ್ತಮ ಕಾಯಿಲೆ ಇತ್ತು, ಎಷ್ಟೋ ಸರಿ ಹೇಳಿದ್ದೀನಿ ನಾನು. ನಮ್ಮ ಅಕ್ಕ ಸಾಗರಂಬಕ್ಕೆ ಬಂದು ಪಾರ್ವತಮ್ಮನವರು ಚಾಮರಾಜ ಚಂದ್ರಣ್ಣ ಅಂತಿದ್ದರು, ಕೃಷ್ಣಾಗಿತ್ತು ಅವರು ಬಂದು ನಾನು ಚಿಕ್ಕನಾಯಕಲ್ಲಿ ಮೇಸ್ಟ್ ಆಗಿದ್ದೆ. ಅಲ್ಲಿ ನಾನು ಕರ್ಕೊಂಡು ಬಂದಿದ್ದೀನಿ, ಬಾಯಿಗೆ ನಿಮ್ಮ ಭಾವ ಕರೀತಾ ಇದ್ದಾರೆ, ಅಲ್ಲಿ ಯೋಗ ಮಾಡಿದ್ರೆ ನಿನ್ನ ಆತ್ಮ ಹೋಗುತ್ತಂತೆ ಅಂತ ಹೇಳಿ ನನ್ನ ಕರ್ಕೊಂಡು ಬಂದು ನಾನು ಯೋಗ ಮಾಡ್ಲಿಕ್ಕೆ ಬಂದಿದ್ದೆ ಬೆಂಗಳೂರಿಗೆ. ನಾಯಕರ್ ಅಂತ ಇದ್ದು ಎಚ್ ಎಫ್ ನಾಯಕರ್ ಅಂತ ಯೋಗ ಟೀಚರ್, ಅವ್ರು ಇಲ್ಲ ಇವಾಗ, ಅವ್ರು ಈಗ ತಾನೇ ಮೊನ್ನೆ ಒಂದು ವರ್ಷ ಆಯ್ತು ಹೋಗಿ, ಅವ್ರು ಅವ್ರದ್ದು ಯೋಗ ಕಲಿತಾ ಇದ್ದೆ, 20 ದಿವಸ ಕಲಿತಾ ಇದ್ದೆ. ಸರಿ, ನಾನು ಅಕ್ಕ ನಾನು ಹೋಗ್ತೀನಿ ವಾಪಸ್ಸು, 20 ದಿವಸ ಆಗೋಯ್ತು, ಸಂಬಳ ಕೊಡೋದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಏ ಕುತ್ಕೊಳ ಇನ್ನೊಂದು ಕೆಲಸ ಕಲ್ತ್ಬಿಡ ನೀನು. ಯೋಗ ಮಾಸ್ಟರ್ ಹೇಳಿದ್ರು, ಭರತನ್ನವರೇ ಇವರು ಬಹಳ ಶಾಣೆ ಇದ್ದಾರೆ, ಇವ್ರನ್ನ ಇನ್ನೊಂದು 20 ದಿವಸ ಇದ್ದು ಇನ್ನೊಂದು 20 ದಿವಸ ಕಲಿಬೇಕು. ಆದ್ರೆ ನಮ್ಮ ಅಕ್ಕ ಬಾಯಿ ನನಗೇನಪ್ಪ ನಮ್ಮ ಬಾಯಿಗೆ ನೋವು ದುಡ್ಡು ಕೊಡಬೇಕು ಅಂತ, ಅವ್ರು 10,000 ರೂಪಾಯಿ ನಮ್ಮ ಅಕ್ಕ ಕೊಟ್ಟರು. 10,000 ರೂಪಾಯಿ ತಗೊಂಡು ಬಸ್ ಸಾಗರ ಬಂದು
ನಮ್ಮ ತಾಯಿಗೆ ಕೊಟ್ಬಿಟ್ಟು ನಮ್ಮ ತಾಯಿಗೆ ಇಟ್ಕೊಳ್ಳೋ ಇದನ್ನ ಅಕ್ಕ ಇನ್ನೊಂದು ಇಪ್ಪತ್ತೈದು ಇರಬೇಕು ಮೈಸೂರು ಮೈಸೂರು ಇರ್ತೀನಿ ಬೆಂಗಳೂರಲ್ಲಿ ಅಂತ ಹೇಳಿ ವಾಪಸ್ ಮಾಡಿ ಆ 20 ದಿವಸ ಎಕ್ಸ್ಟೆಂಡ್ ಆಯಿತು. ಆ ಎಕ್ಸ್ಟೆಂಡ್ ಆದ ತಕ್ಷಣ ವಜ್ರೇಶ್ವರಿ ಹಂಚಿಕಾ ಸಂಸ್ಥೆ ಮಾಡಬೇಕು ಅಂತ ಶುರುವಾಗ್ತಾ ಇತ್ತು, ಮತ್ತೆ ನಡೀತಾ ಇತ್ತು. ಯಾರನ್ನು ಕೂರಿಸೋದು ಯಾರನ್ನು ಕೂರಿಸೋದು ಅಂತ ನಮ್ಮ ಅಕ್ಕ ಒಬ್ಬರು ಮಟ್ರಾಸ್ ಕೃಷ್ಣಮೂರ್ತಿ ಅಂತ ಇದ್ರು, ಅವರಿಲ್ಲ ಇವಾಗ ಅವ್ರು ಹೇಳಿದ್ರು ಚಿನ್ನ ಭಾರತ ಅಂದ್ಮೇಲೆ ಇವರು ಕೂರಿಸಿದ್ರೆ ನಿಮ್ಮ ಉದ್ದೇಶಕ್ಕೆ ಮತ್ತೆ ಒಳ್ಳೇದಾಗುತ್ತೆ. ಇದೇನಪ್ಪ ಹೇಳಿದ್ರೆ ನಮ್ಮ ಅಕ್ಕ ಬಂದು ನನ್ಗೆ ಕೇಳೋದು ಏನಪ್ಪ ಅಯ್ಯ ನನ್ಗೆ ಬೇಡಪ್ಪ ನಾನು ಬಿ ಎ ಮಾಡ್ಕೊಳ್ಳಿ ಬಿ ಎಡ್ ಮಾಡಿದ್ದೀನಿ ಎಮ್ ಎ ಮಾಡಿದ್ದೀನಿ ನನಗೆ ಪ್ರಮೋಷನ್ ಸಿಗುತ್ತೆ ನಾನು ಹೋಗ್ಬೇಕು. ಸರಿ ಒಂದು ದಿವಸ ಅಲ್ಲಿ ಯಾಕಪ್ಪ ನಾನು ಹಿಡಿದು ಬರುತ್ತೆ ದಾರಿ ಹೇಳ್ತೀನಿ ಆನ್ಲೈನ್ ಶೂಟಿಂಗ್ ಕ್ಯಾಲೆಸ್ಸಲ್ಲಿ ರಾಜ್ಕುಮಾರ್ ಸುಲಕ್ಷಣ ಅಂತ ಅನ್ನೋ ಹೀರೋಯಿನ್ ಆಕ್ಟ್ ಮಾಡಿ ನಾನು ನಮ್ಮ ಅಕ್ಕ ಕಾರಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆಗ ನಮ್ಮ ಭಾವ ಬಂದು ಏನೋ ಅಕ್ಕ ತಿಮ್ಮ ಭಾಳ ಮಾತಾಡ್ತಾ ಇದ್ದೀವಿಲ್ಲ ನೋಡ್ರಿ ನಾನು ಕರೀತಾ ಇದ್ದೀನಿ ಚಿನ್ನಪ್ಪನ ಬಾ ಬಾ ಅಂತ ಅವ್ನು ಬರಲ್ಲ ಅಂತಾನೆ. ಯಾಕೆ ನೋಡಯ್ಯ ನಮ್ಗೆ ಯಾರಿದ್ದಾರೆ ಈಗ ಯಾರಿಲ್ಲ ಕಡೆ ನೀನು ಸ್ವಲ್ಪ ವಿದ್ಯಾವಂತ ನಿನಗೆ ತಾಳ್ಮೆ ಇದೆ ನೀವು ಬಂದ್ರೆ ಚೆನ್ನಾಗಿರುತ್ತೆ ಕಣೆ ನನಗೆ ಏನಿದು ನೋಡ್ತೀನಿ ಅಂತ ಹೇಳಿ ನಾ ತಕ್ಷಣ ಸಾಲದಲ್ಲಿ ಬಂದೆ. ನನ್ನ ತಾಯಿ ಕೇಳಿದೆ ಈ ಥರ ಕರಿತಾ ಇದ್ರೆ ಅಕ್ಕ ಏನು ಮಾಡೋದು ನಾವು ನಮ್ಗೇನು ಬೇಕು ಗೊತ್ತಾಗುತ್ತೆ ನಾನು ಓದಿದವಳಲ್ಲ ಏನಲ್ಲ ನೀವು ಬದುಕಲಿ ಗೊತ್ತು ನೋಡಿ ಅಂತ. ಸರಿ ನಾವೆಲ್ಲ ನಮ್ಮ ಸ್ನೇಹಿತರು ನರ್ಸ್ಗಳಿದ್ರು ಏ ನಾವು ಸಾರಾಗ ಬಂದಿರಲ್ಲ ಅವ್ರ ಅಣ್ಣ ನಿಮಗೆ ಗೌಡ್ರು ಅಂತ ಅವರು ನನ್ನ ಜೊತೆಲೆ ಕೆಲಸ ಮಾಡ್ತಿದ್ರು ನಿಮಗೆ ಗೌಡ್ರು ಅಂದ್ರೆ ಬೆಸ್ಟ್ಗಳು ಅದೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಸಾಗರದಲ್ಲಿ ಸತ್ಯವಾಗಿ ಹನುಮಂತರಾಯ ಅಂತ ಅಲ್ಲಿ ಯಾವಾಗಲೂ ಹೋಗ್ತಿದ್ದೆ ಅಲ್ಲಿ ಮಾತಾಡ್ತಾ ಇರ್ಬೇಕದೇ ಅವ್ರು ಹೇಳಿದ್ರು ಸ್ನೇಹಿತರೆಲ್ಲ ಚಿನ್ನೆ ಗೌಡ್ರಾಯ ಹೋಗಿ ನೀವು ಮೇಸ್ಟ್ರಿ ಈ ಮೇಸ್ಟ್ರಿ ನೀವು ಇನ್ನೇನಾಗ್ತೀರಿ ಪ್ರಮೋಷನ್ ಹೆಡ್ ಮೇಸ್ಟ್ರ್ ಆಗ್ತೀರಿ ಮೇಸ್ಟ್ರ್ ಆಗಿ ಮುದಿ ಮೇಸ್ಟ್ರ್ ಆಗಿ ರಿಟೈರ್ ಆಗ್ತೀರ ನಿಮ್ಮ ಮಕ್ಕ ಕರೀತಾರೆ ಹೋಗಿ ನೀವು. ಸರಿ ನಮ್ಮ ತಾಯಿ ಕೇಳಿದ್ರೆ ಅವ್ರು ಹೋಗಪ್ಪ ಪರವಾಗಿಲ್ಲ ನೋಡಪ್ಪ ನಿಮ್ಮ ಇಷ್ಟ ಅಂತ ನಮ್ಮ ಅಕ್ಕನ ಬಂದು ಹೇಳಿದೆ. ಅಕ್ಕ ನಾನು ಒಂದು 6 ತಿಂಗಳು ಇರ್ತೀನಿ ನೋಡ್ತೀನಿ ಅನುಕೂಲ ಆಯ್ತಾ ಇರ್ತೀನಿ ಇಲ್ಲಾಂದ್ರೆ ವಾಪಸ್ ಹೊರಡ್ತೀನಿ ಇದು ನನ್ನ ನಡೆದು ಬಂದ ದಾರಿ. ಕೆ ಸಿ ಎನ್ ಚಂದ್ರು ಇದ್ರು ಕೆ ಸಿ ಎನ್ ಚಂದ್ರು ಅವರು ನನಗೆ ಗೈಡ್ ಮಾಡಿ ಅವ್ರು ನನ್ನ ಆಫೀಸಲ್ಲಿ ಕೂರಿಸ್ಕೊಂಡು ನನಗೆಲ್ಲ ಏನೇನು ಹೇಗೆ ಸಿನಿಮಾ ಬುಕ್ ಮಾಡೋದು ಹೇಗೆ ಡಿ ಸಿ ಆರ್ ಬರೆಯೋದು ಹಾಗೆ ಎಲ್ಲ ನನಗೆ ಹೇಳ್ಕೊಟ್ರು. ಇವತ್ತು ನಮ್ಗೆ ಕೆ ಸಿ ಎನ್ ಚಂದ್ರು ಅವರು ಇಲ್ಲ ನಿಜವಾಗ್ಲು ಕೂಡ ಈ ಗಾಂಧಿನಗರದಿಂದ ಕೂತ್ಕೊಂಡು ಬೆಳೆಯಬೇಕಾದ್ರೆ ನಮ್ಮ ಕೆ ಸಿ ಎನ್ ಚಂದ್ರು ಕಾರಣ ಅವ್ರು ತುಂಬ ಹೆಲ್ಪ್ ಮಾಡೋದು. ಹೀಗೆ ನಮ್ಮ ಜೀವನ ಸಾಗ್ತಾ ಬಂತು. ನಾನು ಎಲ್ಲೂ ಕೂಡ ಎಲ್ಲರೂ ಹೇಳೋದು ನೀವು ಪಾತ್ರ ಮಾಡಬೇಕು ಅಂತ ನಾನು ಹೇಳಿದೆ. ನಾನು ಬಂದಿರೋದು ವ್ಯಾಪಾರ ಮಾಡೋದಕ್ಕೆ ನನಗೊಂದು ಸಂಬಂಧ ಇಲ್ಲ. ಪಾತ್ರ ಮಾಡೋದು ಏನಿದ್ರು ಕಲಾವಿದರಿದ್ದಾರೆ ಕಲಾವಿದರೇ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ್ರೆ ಇನ್ನೊಬ್ಬ ಕಲಾವಿದರನ್ನ ಜೀವನ ತೊಂದರೆ ಆಗ್ತದೆ ನಾನು ಖಂಡಿತ ನನಗೆ ಸಂಬಂಧ ಇಲ್ಲ. ಏನಿದ್ರು ಪಾತ್ರ ಮಾಡೋರೇ ಬೇರೆ ಪುಣ್ಯ ಆಗ್ತಿದ್ದಾರೆ ಅವ್ರು ಮಾಡ್ತಾರೆ ನನಗೆ ಬೇಡ ಅಂತ ಹೇಳಿ ನಾನು ಎಲ್ಲೂ ಕೂಡ ಮುಖ ಕಾಣಿಸ್ಕೊಳ್ಳೋಕೆ ಹೋಗಿಲ್ಲ. ನಮ್ಮ ಅಕ್ಕ ಕೊಟ್ಟಿದ್ದ ಕೆಲಸವನ್ನು ಹಂಚಿಕಾ ತಂಪು ಒತ್ತಿದ್ರೆ ಹಂಚಿಕಾ ತಂಪು ಎಲ್ಲ ಗೊತ್ತಿದೆ ಅದನ್ನು ಮಾಡ್ಕೊಂಡು ಬಂದೆ. ಇವತ್ತು ನಮಗೆಲ್ಲರೂ ಸೇರಿಕೊಂಡಮ್ಮ ಅಧ್ಯಕ್ಷರು ವಸುಂಧರ ರಾಜವರು ಅದೆಲ್ಲರೂ ಸೇರಿಕೊಂಡು ನಮಗೆ ವಿಚಾರಿಸಿದ್ರು ನೋಡಿ ಇದರಲ್ಲಿ ನಮ್ಮ ಸ್ನೇಹಿತರು ಏನಂಗಿಲ್ಲ ಅದೆಲ್ಲ ವಿಷಯಗಳೆಲ್ಲ ನಮ್ಮ ಕುಮಾರ್ ಗೊತ್ತಾಗ್ತಿರಲಿಲ್ಲ ಕೇಳ್ಕೊಂಡು ಮಾಡ್ದೆ. ಜೊತೆಗೆ ನಮ್ಮ ನಮ್ಮ ಕೇಳ್ಕೊಂಡು ತಂದೆ ಎರಡು ಅವ್ರು ಅವ್ರ ಥಿಯೇಟರ್ನ ಲೀಸ್ ತಗೊಂಡೆ. ಅವ್ರು ಭಾಳ ಭೂಮಿ ಮನುಷ್ಯ ಅವರು ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಸಿಕ್ತು ಏನು ಬೆಳೆದ್ವಿ. ಇವತ್ತು ನಮಗೆ ಇವ್ರ ಜೊತೆಗೆಲ್ಲ ಕೂತ್ಕೊಂಡು ನನಗೂ ಸನ್ಮಾನ ಮಾಡಿದ್ದಾರೆ. ನಾವೆಂತ ಪುಣ್ಯ ಮಾಡಿದ್ವಿ ಹೇಳಿ ನನ್ನ ಕಲಾವಿದೆಲ್ಲ ಏನಲ್ಲ ಅವರು ಕಲಾವಿದ ಬೆಳೆಸ್ಬೇಕಂತ ಬೆಳೆಸ್ತಿದ್ವಿ ನಾವು ಬೆಳೆಸ್ತಿದ್ದೆ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡ್ತಿದ್ದೀವಿ ಅದು ಬಿಟ್ಟರೆ ಗೊತ್ತಿಲ್ಲ. ನನ್ನ ತಮ್ಮ ಶ್ರೀನಿವಾಸ ಗೋವಿಂದರಾಜ್ ಅವರಿದ್ದರು ಅದರಲ್ಲ ಅವ್ರು ಮಾಡ್ಕೊಂಡು ನಾನು ಯಾವತ್ತೂ ಪಿಕ್ಚರ್ ಮೂರ್ತಾಗ ಹೋಗುವೆ ಕ್ಲಾಸ್ ಹೊಡಿಯೋಕ್ಕೋ ಇಲ್ಲ ತಿಂಡಿ ಗಿಂಡಿ ಕೊಡ ಅದಾದ್ಮೇಲೆ ನಾನು ಸಿನಿಮಾ ಸಿನಿಮಾ ಶೂಟಿಂಗ್ ಕಡೆ ನಾವು ಹೋಗ್ತಿರಲಿಲ್ಲ. ನನ್ನ ಕೆಲಸ ಏನಂದ್ರು ವಜ್ರ ಸಂಚಿಕಾರದಲ್ಲಿ ಕೂತ್ಕೊಳ್ಳೋದು ನಮ್ಮ ವ್ಯಾಪಾರ ಮಾಡೋದು ನಮ್ಮ ಕುಮಾರ ನನಗೆ ಗೊತ್ತು ಅದು ಬಿಡಿ ಅದೊಂದು ಚಿನ್ನದ ಕಾಲ ಅದು ಅಂದರೆ ಚಿನ್ನದ ಕಾಲ ಅಂದರೆ ಚಿನ್ನದಂತ ಮನುಷ್ಯ ರಾಜ್ಕುಮಾರ್ ಇದ್ರಲ್ಲ ಅವ್ರಿದ್ದಾಗ ಯಾವುದು ನಮಗೆ ಏನು ಬಾ 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 ಹಾಕ್ಕೊಳ್ಳೋದು ಅಷ್ಟು ಗೊತ್ತಿತ್ತು ಅಷ್ಟೇ ಆ ಥರ ಬೆಳ್ಕೊಂಡು ಬಂದ್ವಿ ಗೊತ್ತಿದೆ ನಿಮ್ಗೆಲ್ಲರಿಗೂ.
ನಮ್ಮ ನನ್ನನ್ನು ಇಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಬಾಮರೇಶ್ ಅವರು ಇಲ್ಲೆಲ್ಲ ನೀವು ಬರಬೇಕು ಅಂದರು. ನಮ್ಗೆ ಯಾಕೆ ಕರೆದು ಮಾಡಲ್ಲ ಬಂಡ್ರಿ ಇದ್ರು ನೋಡೋಣ ಅವನ್ನೆಲ್ಲ, ಇಲ್ಲ ನೀವು ಬರಬೇಕು ಅಂತಂದ್ರು. ಸರಿ ನಮಗೂ ಒಂಥರ ಪಾಂಡುರಂಗ ಅಂತೇಳಿ ಕರೆದು ಕೂರಿಸಿ ಕೂಡ ಸನ್ಮಾನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ನಮ್ಮ ವಾಣಿಜ್ಯ ಮಂಡಳಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಎಲ್ರಿಗೂ ಎಲ್ಲ ಹಿರಿಯರಿಗೆ ಒಂದು ಸೀನ್ ನಾನು ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.